ಅಯ್ಯೋ ಹಾಗಲ್ಲ ಪೂರ್ಣ ಸರ್, ನೀವ್ ಯಾಕೆ ನನ್ನ ಅಪಾರ್ಥ ಮಾಡ್ಕೋತೀರಾ? ನೀವೀಗ ಇಲ್ಲಿಗೆ ಬರ್ತಾ ಇರೋದು ಯಾಕೆ? ಗೌರಿನ ನೋಡಕ್ಕೆ, ಮಾತಾಡ್ಸಿ ಬಂದ್ರೆ ಕರ್ಕೊಂಡು ಹೋಗಕ್ಕೆ. ಆದ್ರೆ ಗೌರಿ ಇಲ್ಲಿಲ್ವಲ್ಲ. ಗೌರಿ ಎಲ್ಲಿ ಹೋಗಿದ್ದಾಳೆ? ಅದು ನನ್ನ ಮಗಳು ಗೌರಿನ ನೋಡ್ಬೇಕು ಅನ್ನಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಅವರಿರೋ ಜಾಗಕ್ಕೆ ಕರ್ಸ್ಕೊಂಡಿದ್ದಾಳೆ. ಬರೋಕ್ಕೆ ಇನ್ನೊಂದು 10-15 ದಿವಸ ಆಗ್ಬೋದು. ಅದಕ್ಕೆ ಆಮೇಲೆ ನೀವು ಬಂದ್ರೆ ಗೌರಿ ಸಿಗ್ತಾಳೆ. ಸುಮ್ಮನೆ ನೀವು ಬರೋದು ಆಮೇಲೆ ಕೈ ಬಿಸ್ಕೊಂಡು ಹೋಗೋದು ಯಾಕೆ ಅಂತ ಹೇಳಿದೆ ಅಷ್ಟೆ. ನಿನ್ನ ಮಾತನ್ನು ಕೇಳ್ತಾ ಇದ್ರೆ ಆ ಮಾತಲ್ಲಿ ಸುಳ್ಳಿದ್ದಂಗೆ ಇದೆಯಲ್ಲ. ನನ್ನಣೆಗೂ ನಾನು ಆಡ್ತಿರೋ ಮಾತು ಸತ್ಯಪೂರ್ಣ ಸರ್. ನಾನು ನಂಬಿ ಸುಳ್ಳು ಹೇಳಿ ನಾನು ಯಾವ ನರ್ಕಕ್ಕೆ ಹೋಗ್ಬೇಕು? ಸುಳ್ಳು ಹೇಳಲಿಲ್ಲ ಅಂದ್ರೂ ನರ್ಕಕ್ಕೆ ಹೋಗುವಂತ ಅನಿಷ್ಟ ವ್ಯಕ್ತಿ ನೀನು. ಹಾ ಸರಿ, ನೀನು ಹೇಳ್ದಾಗೆ 10-15 ದಿವಸ ಬಿಟ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ನಾನು ಅಲ್ಲಿಗೆ ಬಂದಾಗ ಗೌರಿ ಏನಾದರೂ ಇರಲಿಲ್ಲ ಅಂದರೆ? ಆಗ ಗೌರಿ ಇರಲಿಲ್ಲ ಅಂದರೆ ನನ್ನನ್ನು ನನ್ನ ತಂಗಿನೂ ಕತ್ತರಿಸಾಕ್ಬಿಡಿ. ನೀವು ಹೇಳಿ ಶಿಕ್ಷೆ ಕೊಡಿ, ನಾವು ಅನುಭವಿಸೋಕೆ ರೆಡಿ ಇದ್ದೀವಿ. ಹ್ಞೂ ಹ್ಞೂ ಬಾಗಲೇಬೇಕು. ಸರಿ ಆಯಿತು. ಹೂ ಯಾಹೂ, ನೋಡಿದೆ ಸಾಗರಿ, ಸೂಪರಾಗಿ ಮ್ಯಾನೇಜ್ ಮಾಡಿಬಿಟ್ಟೆ. ಪೂರ್ಣ ಬರೋದು ಇನ್ನು 10-15 ದಿವಸ ಆದಮೇಲೆ. ಅಷ್ಟರಲ್ಲಿ ನಾವು ಕರಿಷ್ಮಾ ಮೇಡಮ್ನ ಗೌರಿ ಥರ ರೆಡಿ ಮಾಡಿಬಿಡ್ಬೋದು. ಇಲ್ಲ ಸರ್, ಆದರೆ ಗೌರಿ ಕಾಣದೆ ಹೋದರೆ ನಮ್ಮಿಬ್ಬರನ್ನ ಕತ್ತರಿಸಾಕು ಅಂತ ಯಾಕೆ ಹೇಳಿದ್ದು? ಅದು ನಿನಗೆ ಗೊತ್ತಲ್ಲ ಸಾಗರಿ, ಜೀವನದ ಹೋರಾಟದಲ್ಲಿ ನಮ್ಮಿಬ್ಬರದು ಏನೇ ಬಂದರೂ ಸಮಪಾಲು ಅಲ್ವೇನಮ್ಮ. ನಡಿ ಹೋಗೋಣ. ಯಾಕಪ್ಪ ಇಷ್ಟೊಂದು ಆಗ್ತಾ ಇದೀಯಾ? ಅಲ್ಲಮ್ಮ, ಆ ಧರ್ಮ ಸಾಗರಿ ನಿನ್ನ ನೋಡಕ್ಕೆ ನಿನ್ನ ಜೊತೆ ಮಾತಾಡ್ಸಕ್ಕೆ ಕಾಯ್ತಾ ನಿಂತ್ಕೊಂಡಿದ್ರು ಅಂತ ಕೇಳಕ್ಕೇನೆ ಸಂತೋಷ ಆಗತ್ತಮ್ಮ. ಇದಿನ್ನೂ ಶುರು, ಇನ್ನು ತುಂಬ ಬಾಕಿ ಇದೆ. ಅಲ್ಲ ಕಣಮ್ಮ, ಕಣಿವೆ ಕೆಳಗಡೆ ಬಿದ್ದು ಸಾಯ್ತಾ ಇದ್ದದ್ದು ನಿನ್ನನ್ನು ಕಾಪಾಡೋಕ್ಕೆ ಆ ಸಾಗರಿ ಕೈ ಚಾಚಿದ್ರು. ಅದನ್ನು ತಳ್ಳಿರೋ ಥರ ಯಾರೋ ಚಿತ್ರ ಮಾಡಿದ್ದಾರೆ. ಅದಕ್ಕೋಸ್ಕರ ಕೆಳಗಡೆ ಬಿದ್ದು ಸತ್ತಿರೋ ನೀನು ಅವ್ರಿಗೆ